ಸರ್ಕಾರ ಇದ್ದಾಗ ನಡೆದಿದೆ ಎನ್ನಲಾದ ಹಗರಣಗಳ ತನಿಖೆಯ ಮಾತು ಈಗ ಇಷ್ಟು ದಿವಸ ಮಂತ್ರಿಗಳು ಮಾತಾಡ್ತಾ ಇದ್ರು ಕಾಂಗ್ರೆಸ್ನ ನಾಯಕರುಗಳು ಮಾತಾಡ್ತಾ ಇದ್ರು ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಹೌದು ತನಿಖೆ ಮಾಡಿಸ್ತೀವಿ ಅಂತ ಬಿಜೆಪಿ ಕಾಲದ ಕಾಯ್ದೆಗಳನ್ನು ವಾಪಸ್ ಪಡೆಯುವ ನಿರ್ಧಾರದ ನಂತರ ಈಗ ಬಿಜೆಪಿ ಕಾಲದ ಯೋಜನೆಗಳು ಕಾಮಗಾರಿಗಳು ಖರೀದಿಗಳಲ್ಲಿ ನಡೆದಿರಬಹುದಾದ ಹಗರಣದ ತನಿಖೆ ಇದು ನಿಜವಾಗ್ಲೂ ಆಗುತ್ತಾ ಅಥವಾ ರಾಜಕೀಯ ಹೇಳಿಕೆಗಳಿಗೆ ಸೀಮಿತ ಆಗುತ್ತಾ ಕೃಷ್ಣ ಭೈರೇಗೌಡರು ನಿರ್ದಿಷ್ಟ ಕೇಸ್ಗಳ ತನಿಖೆ ಅಂತಾರೆ ರಾಮಲಿಂಗಾರೆಡ್ಡಿ ಅವರು ತನಿಖೆಗೆ ಎಸ್ಐಟಿ ಮಾಡ್ತೀವಿ ಅಂತಾರೆ ಎಲ್ಲ ಹಗರಣಗಳ ತನಿಖೆ ನಡೆಯುತ್ತೆ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಚಾಮರಾಜನಗರ ಆಕ್ಸಿಜನ್ ದುರಂತ ಕೊರೋನಾ ಕಾಲದ ಖರೀದಿಗಳು ಪಿಎಸ್ಐ ಹಗರಣ ಬಿಟ್ಕಾಯಿನ್ ಸ್ಕ್ಯಾಮ್ ನೀರಾವರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಎಲ್ಲವುಗಳ ತನಿಖೆಯಾಗುತ್ತೆ ಅಂತಿದ್ದಾರೆ ಕೇಳಿಸ್ಕೊಳ್ಳಿ ಒಂದ್ಸಲ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಮೇಲ್ನೋಟಕ್ಕೆ ಇದರ ಲೋಪದೋಷ ಆಗಿದೆ ಕೇವಲ ಕೆಳಮಟ್ಟದ ಅಧಿಕಾರಿಗಳಲ್ಲ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿ ಸ್ವಲ್ಪ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಲೋಪ ಆಗಿದೆ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥ ವಿಚಾರ ಮರು ತನಿಖೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಆ ಮರು ತನಿಖೆ ಯಾವ ರೀತಿಯಾಗಿ ಆಗಬೇಕು ಅಂತ ನೀವು ಸ್ಪಷ್ಟವಾಗಿ ಚಾರ್ಜಸ್ ಅನ್ನ ನೀವು ಮಂಡಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ನಮಗೆ ಹೇಳಿದೆ ಅದರಿಂದ ಅದನ್ನು ಕೂಡ ಈಗ ರೆಡಿ ಆಗಿದೆ ಇನ್ನು ಸ್ವಲ್ಪ ದಿವಸದಲ್ಲಿ ಅದನ್ನು ನಾವು ಚಾರ್ಜಸ್ ಅನ್ನ ಫ್ರೇಮ್ ಮಾಡಿ ನಾವು ತನಿಖೆಗೆ ಆದೇಶವನ್ನು ಮಾಡಿಸ್ತೀವಿ ಇವೆಲ್ಲ ತಮಗೆಲ್ಲ ಗೊತ್ತಿದೆ ಯಾರು ಮಾಡಿದ್ರು ಹ್ಯಾಕ್ ಯಾರು ಮಾಡಿದ್ರು ಮೇಲ್ನೋಟಕ್ಕೆ ಎಷ್ಟು ಹಣ ವ್ಯವಹಾರ ಆಗಿತ್ತು ಅನ್ನೋದೆಲ್ಲ ತಮಗೆಲ್ಲ ಗೊತ್ತು ತಾವೇ ಎಲ್ಲ ತೋರಿಸಿದಿರಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಯಾರ್ಯಾರಿಗೆ ಎಷ್ಟೊಂದು ಹಣ ಹೋಗಿದೆ ಹೆಂಗೆ ಹೋಗಿದೆ ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ ಇಲ್ಲಿಗಲ್ ಆಗಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಆಗ್ತದೆ ಅಂತ ಹೇಳಿದಾಗ ಅದಕ್ಕೆ ಗಮನ ಹರಿಸಲೇಬೇಕಲ್ಲ ಕೆಲವು ವಿಷಯಗಳನ್ನು ನಾನೀಗ ಡಿಸ್ಕ್ಲೋಸ್ ಮಾಡೋದಕ್ಕೆ ಹೋಗೋದಿಲ್ಲ ಅದರ ಬಗ್ಗೆ ವಿಚಾರ ಮಾಡಿಕೊಂಡಿದ್ದೇನೆ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಬೆಳಕು ಕೆಲವು ಪ್ರಮುಖವಾದಂತಹ ಪ್ರಕರಣಗಳು ಇದ್ದಾವೆ ಅವುಗಳ ಬಗ್ಗೆ ಗಂಭೀರವಾದಂತಹ ತನಿಖೆಯನ್ನು ನಡೆಸಬೇಕು ಅಂತ ಸರ್ಕಾರದಲ್ಲಿ ಖಂಡಿತವಾಗಿ ಆಲೋಚನೆ ಇದೆ ಇದು ಅವರು ಮಾಡಿರುವಂಥ ಎಲ್ಲ ಕ್ರಮಗಳು ತಪ್ಪು ಅಂತ ನಾವು ಹೇಳೋದಿಲ್ಲ ಎಲ್ಲಿ ತಪ್ಪಾಗಿದೆ ಎಲ್ಲಿ ಹಗರಣ ಆಗಿದೆ ಎಲ್ಲಿ ಲೂಟಿ ನಡೆದಿದೆ ಎಲ್ಲಿ ಅಧಿಕಾರ ದುರುಪಯೋಗ ಆಗಿದೆ ಅಂತಹ ನಿರ್ದಿಷ್ಟವಾದಂಥ ಪ್ರಕರಣಗಳನ್ನು ಅವುಗಳ ಮೇಲೆ ತನಿಖೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದಲ್ಲಿ ಚರ್ಚೆ ಆಗಿದೆ ತನಿಖೆ ಯಾವ ರೂಪದ್ದಿರಬೇಕು ಅನ್ನೋದನ್ನು ಕ್ಯಾಬಿನೆಟ್ ಹಂತದಲ್ಲಿ ಆಯಾ ಇಲಾಖೆ ಹಂತದಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಹಿಂದಿನ ಕ್ಯಾಬಿನೆಟ್ಟಲ್ಲಿ ಡಿಸ್ಕಷನ್ಸ್ ಆಯಿತು ಏನೇನು ಹಿಂದೆ ಸರ್ಕಾರದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಮುಂದೆ ಅಧಿಕಾರಕ್ಕೆ ಬಂದಾಗ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದು ಅದೆಲ್ಲ ಕೂಡ SIT ಮಾಡಿ ಮಾಡಬೇಕು ಅಂತ ಓವರಾಲ್ ಆಗಿ ಡಿಸ್ಕಷನ್ಸ್ ಆಗಿತ್ತು ಅದರ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತಗೊಳ್ತಾರೆ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಾಮಗ್ರಿಗಳನ್ನು ಕೊಂಡ್ಕೊಂಡಿದ್ದಾರೆ ಅದರಲ್ಲಿ ಅವ್ಯವಹಾರಗಳೆಲ್ಲ ನಡೆದಿದ್ದಾವೆ ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡುತ್ತೆ ಅದರ ಬಗ್ಗೆನೂ ಮಾಡ್ತೀವಿ ನೀರಾವರಿನಲ್ಲಿ ಕೂಡ ಬಹಳಷ್ಟು ಅವ್ಯವಹಾರಗಳು ನಡೆದಿವೆ ಅದರ ಬಗ್ಗೆನೂ ಕೂಡ ಮಾಡ್ತೀವಿ ಬಿಟ್ಕಾಯಿನ್ ಬಗ್ಗೆನೂ ಕೂಡ ತನಿಖೆ ಮಾಡ್ತೀವಿ ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ಗಳು ಆಯ್ಕೆ ತನಿಖೆ ನಡೀತಾ ಇದೆ CID ಅದನ್ನು ಇನ್ನಷ್ಟು ಚುರುಕು ಮಾಡಿ ಅದರಲ್ಲಿ ಯಾರು ತಪ್ಪಿತಸ್ಥಿದ್ದಾರೆ ಅವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಇದೇ ಅವಂದಿನ ಹೆಲ್ತ್ ಮಿನಿಸ್ಟರ್ ಆಗಿದ್ದಂಥ ಸುಧಾಕರ್ ಇಬ್ಬರೇ ಸತ್ತಿರೋದು ಅಂತ ಹೇಳ್ಬಿಟ್ರು
ಬಟ್ ಅಲ್ಲಿ ಸತ್ತಿದ್ದವರ ಸಂಖ್ಯೆ ಜಾಸ್ತಿ ಇತ್ತು ಸುಳ್ಳು ಹೇಳಿಬಿಟ್ಟಿದ್ರು ಅದಕ್ಕೆ ಅವರ ಬಗ್ಗೆ ಎಲ್ಲ ತನಿಖೆ ಮಾಡ್ತೀವಿ ಆಕ್ಸಿಜನ್ ಇಲ್ಲದೆ ಸತ್ತದ್ದು ಬಿಜೆಪಿ ಅವರು ಈ ತನಿಖೆಯ ಪ್ರಶ್ನೆಯದ್ದಾಗಲೇ ರಾಜಕೀಯ ಒಳ ಒಪ್ಪಂದದ ಆರೋಪ ಮಾಡಿದರು ಮೊಟ್ಟ ಮೊದಲಿಗೆ ಅದನ್ನ ಮಾತನಾಡಿದವರು ಸಿಟಿ ರವಿ ಆನಂತರ ಪ್ರತಾಪ್ ಸಿಂಹ ಕೂಡ ನಮ್ಮವರ ಅಧಿಕಾರದಲ್ಲಿದ್ದಾಗ ಅವರು ತನಿಖೆ ಮಾಡಿಸ್ತೀವಿ ಅಂದ್ರು ಅವರು ಅಧಿಕಾರಕ್ಕೆ ಬಂದಾಗ ನಮ್ಮ ತನಿಖೆ ಮಾಡಿಸ್ತೀವಿ ಅಂತಿದ್ದಾರೆ ನಾವು ತನಿಖೆ ಮಾಡಿಸಲಿಲ್ಲ ಅವರು ತನಿಖೆ ಮಾಡಿಸೋದಿಲ್ಲ ನನ್ನ ಬೆನ್ನ ನೀವು ಕೆರೀರಿ ನಿಮ್ಮ ಬೆನ್ನ ನಾವು ಕೆರೀತೀವಿ ಅನ್ನುವಂತ ವ್ಯವಹಾರ ಆಗುತ್ತೆ ಇದು ಒಳ ಒಪ್ಪಂದ ಅನ್ನುವ ಅರ್ಥದಲ್ಲಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿ ಸಿಟಿ ರವಿ ಅವರ ಆರೋಪ ಕೂಡ ಅದೇ ತರನಾಗಿತ್ತು ಈಗ ಸಿಟಿ ರವಿ ಅವರು ಹೇಳ್ತಾರೆ ನಡಿಲಿ ತನಿಖೆ ನಡಿಲಿ ತನಿಖೆ ನಮ್ಮ ಕಾಲದಲ್ಲಿ ಏನೇನಾಗಿತ್ತು ಅದರ ಜೊತೆಗೆ ನಿಮ್ಮ ಕಾಲದಲ್ಲಿ ಆಗಿದ್ದರ ಬಗ್ಗೆ ಕೂಡ ತನಿಖೆಯಾಗಲಿ ಅಂತ ರೀಡು ಬಗ್ಗೆ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ 8000 ಕೋಟಿ ರೂಪಾಯಿ ಹಗರಣ ಅಂದಿದೆ ಆ ವರದಿಯನ್ನು ಟೇಬಲ್ ಮಾಡಿ ಅಂದ್ರು ಸಹಜವಾಗಿ ಪ್ರಶ್ನೆ ಬರುತ್ತೆ ಇಷ್ಟು ದಿವಸ ನಿಮ್ಮದೇ ಸರ್ಕಾರ ಇತ್ತಲ್ಲ ನೀವು ಯಾಕೆ ಮಾಡಲಿಲ್ಲ ಅಂದ್ರೆ ಹೌದು ನಮ್ಮಿಂದ ಮಿಸ್ಟೇಕ್ ಆಗಿದೆ ಮಾಡಬೇಕಾಗಿತ್ತು ಇನ್ನು ಗೃಹ ಸಚಿವರಾಗಿದ್ದ ಆರಗ ಜ್ಞಾನೇಂದ್ರ ಅವರು ಕೂಡ ಹೆದರ್ಸದ ಬಿಡಿ ಮೊದಲು ತನಿಖೆಗೆ ಆದೇಶ ಕೊಡಿ ಅಂತಿದ್ದಾರೆ ಖಂಡಿತ ಮಾಡಿಸ್ಲಿ ತನಿಖೆ ಮಾಡಬೇಡಿ ಅಂತ ನಾವ್ಯಾರೂ ಹೇಳಿಲ್ಲ ತಮ್ಮ ಸರ್ಕಾರ ಇದ್ದಾಗ 13-18 ತಮ್ಮ ಸರ್ಕಾರ ಇದ್ದಾಗ ಅರ್ಕಾವತಿ ಹಗರಣ ನಡೆದಿತ್ತು ಹಗರಣದ ತನಿಖೆಗೆ ಒತ್ತಾಯಿಸಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸದನದಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ರಿ ಆಯೋಗ ವರದಿ ಕೊಟ್ಟಿದೆ 8000 ಕೋಟಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ವರದಿ ಕೊಟ್ಟಿದೆ ವರದಿಯನ್ನು ಟೇಬಲ್ ಮಾಡಿ ಆಕ್ಷನ್ ಮಾಡಿ ನಷ್ಟ ಕೊಣೆ ಯಾರು ಇದ್ದವರು 3 ಜನ ಅಂದರೆ ಕದ್ದವ್ರು ಯಾರು ನಿಮ್ಮದೇ ಸರ್ಕಾರ ನಿಮ್ಮ ಅವಧಿನಲ್ಲೇ ಡಿನೋಟಿಫಿಕೇಷನ್ ಮಾಡಿದ್ದು ವಂಚನೆ ಮಾಡೋದು ಹೇಗೆ ಅನ್ನುವಂಥ ಒಂದು ರೇಡಿಯೋ ಅನ್ನುವಂಥ ಶಬ್ದದ ಪರಿಚಯ ಆಗಿದ್ದೇನೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನೀವು ಪ್ರಾಮಾಣಿಕರಿದ್ದರೆ ಮೊದಲು ಅದ್ರ ಮೇಲೆ ಆಕ್ಷನ್ ಮಾಡಿ BJP ಸರ್ಕಾರದ ಅವಧಿಯಲ್ಲಿ ಏನಾದರೂ ಅಕ್ರಮಗಳಾಗಿದ್ದರೆ ನಾವ್ಯಾರೂ ನಿಮ್ಮನ್ನು ಕೈ ಕಟ್ಟಾಕಿಲ್ಲ ನೀವು ಅದ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ನಿಮಗೆ ಅಧಿಕಾರ ಇದೆ ಆದರೆ ನೀವು ಪ್ರಾಮಾಣಿಕರು ಅಲ್ಲ ಅಂತ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೇನೆ ನೀವು ಪ್ರಾಮಾಣಿಕರಿದ್ದರೆ ಅದನ್ನು ಟೇಬಲ್ ಮಾಡಿ ಮುಂದಿನ ಅಧಿವೇಶನದಲ್ಲೇ ಟೇಬಲ್ ಮಾಡಿ FIR ಬುಕ್ ಮಾಡಿ ಆಕ್ಷನ್ ಮಾಡಿ ಜೈಲಿಗೆ ಒದ್ದು ಒಳಗೆ ಹಾಕಿ ಆಗ ನಿಮ್ಮ ಪ್ರಾಮಾಣಿಕತೆ ಗೊತ್ತಾಗುತ್ತೆ ಆಗ ಮುಖ್ಯಮಂತ್ರಿಗಳು ಸೇರಿದಂತೆ ಕ್ಯಾಬಿನೆಟ್ನ ಹಲವು ಸಚಿವರುಗಳು ಮತ್ತು ಹಿರಿಯ ಅಧಿಕಾರಿಗಳು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅದರ ಪ್ರಾಮಾಣಿಕವಾಗಿ ಕೇಸ್ ಬುಕ್ ಮಾಡಿದ್ರೆ ಯಾಕೆಂದ್ರೆ ಇದ್ದವರು ಅವರೇನೆ ಬಿಟ್ಕಾಯಿನ್ ಇರ್ಬೋದು ಡ್ರಗ್ಸಿಗೆ ಸಂಬಂಧಪಟ್ಟಿದ್ದು ಇರ್ಬೋದು ಇವೆಲ್ಲವೂ ತನಿಖೆ ಆಗಬೇಕು ಈಗ ಎಲ್ಲದ್ರ ಬಗ್ಗೆನೂ ಅವರು ತನಿಖೆ ನಡೆಸಬೇಕು ಖಂಡಿತ ಮಾಡಲಿ ಸರ್ ಎಲ್ಲಿ ತಪ್ಪಾಗಿದೆ ಅವ್ರ ಕಾಲದ್ದು ಮಾಡಲಿ ನಮ್ಮ ಕಾಲದ್ದು ಮಾಡಲಿ ನಿಚ್ಚಳವಾಗಿ ಎಲ್ಲವನ್ನೂ ಕೂಡ ಮಾಡಲಿ ಈಗ ಏನೋ ಮಾಡ್ತೀವಿ ಅಂತ ಹೆದರ್ಸೋದಕ್ಕಿಂತ ಅನವಶ್ಯಕವಾಗಿ ನಮ್ಮ ಹಳ್ಳಿನಲ್ಲಿ ಹೇಳ್ತಾರೆ ತಟ್ಟಿ ಬಡ್ದು ಇಲ್ಲಿ ಹೆದರ್ಸೋದು ಅಂತ ಹಂಗಾಗಬಾರ್ದು ಅವ್ರು ಮಾಡಲಿ ಯಾವುದೋ ಹಗರಣಗಳಿದ್ದರೆ ಹೊರಗೆ ಬರಲಿ ಶಿಕ್ಷೆ ಆಗಲಿ ಚೆನ್ನಾಗಾಗಬೇಕು ಸಿಸ್ಟಮ್ ಚೆನ್ನಾಗಾಗಬೇಕು ನನ್ನ ಕೂಡ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರಿದ್ದಾರೆ ಶಂಕರ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ JDSನಿಂದ ಶ್ವೇತಾ ಯಾದವ್ ಮತ್ತು BJPಯಿಂದ ಮೋಹನ್ ವಿಶ್ವಾ ಅವರಿದ್ದಾರೆ 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇ ಪ್ರತಿಕ್ರಿಯೆಯನ್ನು ಶಂಕರ್ ಶೆಟ್ಟಿಂದಾನೇ ತಗೋತೀನಿ ಶಂಕರ್ ಶೆಟ್ಟಿ ಅವರ ಇದು ಆಗದ ಹೋಗದ ಇದು ಅಧಿಕಾರದಲ್ಲಿದ್ದಾಗ ಹಿಂದಿನ ಸರ್ಕಾರದವರು ಪರಮ ಭ್ರಷ್ಟರಾಗಿದ್ದರು ಹಗರಣಗಳ ಮೇಲೆ ಹಗರಣಗಳನ್ನು ಮಾಡಿದ್ದಾರೆ ಒಬ್ಬರನ್ನು ನಾವು ಬಿಡೋದಿಲ್ಲ ಅಂತ ಹೇಳಿಕೆ ಕೊಡೋದನ್ನು ಅನೇಕ ಸಂದರ್ಭಗಳಲ್ಲಿ ಮಾಡಿದ್ದೀವಿ ಯಾವ ತನಿಖೆ ಲಾಜಿಕಲ್ ಎಂಡಿಗೆ ಹೋಗಿದೆ ಅನ್ನೋದು ನನಗೆ ಈ ಕ್ಷಣದಲ್ಲಿ ಒಂದು ನೆನಪಾಗ್ತಾ ಇಲ್ಲ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಗರಣದ ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಲಾಜಿಕಲ್ ಎಂಡಿಗೆ ಬಂದದ್ದು ನನಗೆ ಒಂದು ಕಾಣಿಸ್ತಾ ಇಲ್ಲ ಅದು ವಿಧಾನಸಭೆ ಆಗಿರಬಹುದು ಲೋಕಸಭೆ ಆಗಿರಬಹುದು ನಿಮಗೇನಾದ್ರು ನೆನಪಿದೆಯಾ ಆಗಿದೆ ಇದು ಯಾವಾಗ ಹಗರಣ ಮೀನು ಗೌರ್ಮೆಂಟ್ ಮೇಲೆ ಗೌರ್ಮೆಂಟ್ ಕೊಡ್ತಾರೆ ಇವತ್ತು ಈಗೇನು ಹೇಳ್ತಾರೆ ಅಂದರೆ SIT ಹಗರಣ ಅಂತ SIT ಕೊಡ್ತೇವೆ ಹೇಳ್ತಾ ಇದ್ರು SIT ಅಂದರೆ ಗೊತ್ತು ವೆರಿ ಸೀರಿಯಸ್ ಕ್ರೈಮ್ ಇದ್ದರೆ ಮಾತ್ರ SIT ಕೊಡಲಿಕ್ಕಾಗ್ತದೆ ಕರ್ನಾಟಕ ಇತಿಹಾಸದಲ್ಲಿ SIT ಕೊಟ್ಟದ್ದುಂಟು ಯಾವಾಗ ಅಂದರೆ ತೆಲುಗು ಇದು ಹಗರಣ ಸ್ಟ್ಯಾಂಪು ಇದಾಗಿತ್ತಲ್ಲ 2023 ತೆಲುಗು ಹಗರಣ ಪ್ರೂವ್ ಆಯ್ತಲ್ಲ ಅದು
ಸಾಲಿಡ್ ಕೇಸಸ್ ಪೂವಾದ್ರು ಆಗ ಎಸ್ ಐ ಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಆಗ ಶ್ರೀಕುಮಾರ್ ಅಂತ ಹೇಳೋಬ್ರು ಐ ಪಿ ಎಸ್ ಆಫೀಸರನ್ನು ಅದನ್ನು ಹೆಡ್ ಆಫ್ ದಿ ತನಿಖೆಗೆ ಹೆಡ್ ಆಫ್ ದಿ ಕಮಿಟಿಯಲ್ಲಿ ಮಾಡ್ಕೊಂಡು ಕೊಟ್ಟಿದ್ದಾರೆ ವೆರಿ ಗುಡ್ ರಿಪೋರ್ಟ್ ಕೊಡಿ ಅದರ ಪ್ರಕಾರ ಶಿಕ್ಷೆನೂ ಆಗಿದೆ ಅದರ ಕೆಲವು ದಟ್ ಇಸ್ ನಾಟ್ ಕಮಿಟೆಡ್ ಅಗೇನ್ಸ್ಟ್ ಗವರ್ಮೆಂಟ್ ಗವರ್ಮೆಂಟ್ ಅಗೇನ್ಸ್ಟ್ ಗವರ್ಮೆಂಟ್ಗೆಲ್ಲ ಇದುವರೆಗೆ ಕರ್ನಾಟಕ ಬಿಜೆಪಿ ಸರ್ಕಾರ ಮಾಡಿದೆ ನಾವು ಕಾಂಗ್ರೆಸ್ನವರು ತನಿಖೆ ಮಾಡ್ತೀವಿ ಅನ್ನೋದು ಕಾಂಗ್ರೆಸ್ನವರು ಮಾಡಿದರೆ ನಾವು ಬಿಜೆಪಿ ಅವರು ತನಿಖೆ ಮಾಡಿ ಅಗೇನ್ಸ್ಟ್ ಗವರ್ಮೆಂಟ್ ಇದುವರೆಗೆ ಕೊಟ್ಟಿಲ್ಲ ಈಗ ನೋಡಿ ರಾಜಸ್ಥಾನದಲ್ಲಿ ಆಗ್ತಾ ಗಲಾಟೆ ಉಂಟು ಸಚಿನ್ ಪೈಲಟ್ ಏನು ಪಾದಯಾತ್ರೆ ಮಾಡ್ತಾರೆ ಒಳ ಒಪ್ಪಂದ ಆಗಿದೆ ಹಾಗಾಗಿ ಸಚಿನ್ ಪೈಲಟ್ ಅವರು ಈ ಪಾದಯಾತ್ರೆ ಗೆಲಟ್ ಅವರು ಯಾಕೆ ವಸುಂಧರಾ ರಾಜ ಸಿಂಧೆ ಮೇಲೆ ಕೊಡೋದಿಲ್ಲ ತನಿಖೆ ಅಂತ ಸೊ ಅದಕ್ಕೆ ಎಸ್ ಐ ಟಿ ಅದು ಅದು ಇದು ಕೊಟ್ಟೆ ಎಸ್ ಐ ಟಿ ತನಿಖೆ ಅಂದರೆ ಎಲ್ಲಿ ಈಗ ಅವ್ರು ಹೇಳಿದ್ರು ಎಸ್ ಐ ಟಿ ತನಿಖೆ ಕೊಡ್ತೇವೆ ಅಂತ ಹೇಳ್ತಾ ಇದ್ರು ಯಾರೊಬ್ಬರು ಎಸ್ ಐ ಟಿ ಸೀರಿಯಸ್ ಕ್ರೈಮ್ ಇರಬೇಕು ಎಸ್ ಐ ಟಿ ಕಮಿಟಿ ಯಾರು ಗೊತ್ತ ಪವರ್ ಇರೋದು ಓನ್ಲಿ ದಿ ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಈವನ್ ಹೈಕೋರ್ಟಿಗೆ ಪವರ್ ಇಲ್ಲ ಎಸ್ ಐ ಟಿ ಕೊಡಲಿಕ್ಕೆ ಓನ್ಲಿ ತ್ರೀ ಆಯ್ತಲ್ಲ ನಿಮಗೆ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸುಪ್ರೀಂ ಈವನ್ ಹೈಕೋರ್ಟ್ನವರಿಗೆ ಎಸ್ ಐ ಟಿಗೆ ತನಿಖೆ ಕೊಡುವಂಥ ಪವರ್ ಇಲ್ಲ ಅವರಿಗೂ ಕೂಡ ಸೊ ಸೀರಿಯಸ್ ಈಗ ಏನು ಗೊತ್ತಾ ಇದರಲ್ಲಿ ಈ ಸರ್ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಅಂತ ಇವತ್ತು ಚೀಫ್ ಮಿನಿಸ್ಟರ್ ಹೇಳ್ತಾರೆ ನಾವು ಹಗರಣ ಕೊಡ್ತೇವೆ ಅಂತ ಹೇಳ್ತಾರೆ ಸೊ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ನಾವು ಸ್ವಲ್ಪ ಅದಕ್ಕೆ ಓ ಕೊಡ್ಬೋದು ಅಂತ ಹೇಳಿ ಯಾರ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಹೇಳಿರಲಿಲ್ವಾ ಬೊಮ್ಮಾಯಿ ಅವ್ರು ಹೇಳಿರಲಿಲ್ಲ ಕೊಡ್ತೇನೆ ಅಂತ ಹೇಳಿದ್ ನಂಗೆ ಗೊತ್ತಿಲ್ಲಪ್ಪ ಕೊಡ್ತೇನೆ ಅಂತ ಹೇಳ್ಕೊಳ್ಳ ಬಟ್ ಇವರು ಅದೇ ಎಲ್ಲಿ ತಂದು ಕೊಡ್ತಾರೆ ಈಗ ನನಗೆ ಗೊತ್ತಾ ಬೊಮ್ಮಾಯಿ ಟೈಮ್ ಇರಲಿಲ್ಲ ಲಾಸ್ಟ್ ಲಿಸ್ಟಿಗೆ ಯಾವಾಗ ಬೊಮ್ಮಾಯಿ ಅವ್ರು ಕೊಡ್ತಾರೆ ಹೇಳಿದೆ ಅಂದಾಗ ಇವರು ಪಿ ಎಸ್ ಸಿ ಎಮ್ಮು ಮತ್ತು 40% ಕಮಿಷನ್ ಇದೆಲ್ಲ ಹೇಳಲಿಕ್ಕೆ ಶುರು ಮಾಡಿದಾಗ ನಿಮ್ದನ್ನು ನಾವು ಕೊಡ್ತೇವೆ ಅಂತ ಹೇಳಿ ಕೊಡ್ತೇವೆ ಅಂತ ಅಲ್ಲಿ ಎಲ್ಲಿ ತನ್ನ ಅಂದಾಜಿ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಹ ಕೊಡೋದಂತ ಪಾಸ್ ಆಗಿರಬೇಕು ಬಟ್ ಕೊಡುವಾಗಲಿಲ್ಲ ಅಷ್ಟೊತ್ತಿಗೆ ಕೊಡೋ ಕಾಂಟ್ರಾಕ್ಟ್ ಬಂದುಬಿಡ್ತೀವಿ ಎಲೆಕ್ಷನ್ಗೆ ಸೊ ಇದು ಕೊಡ್ತಾರಲ್ಲ ಈಗ ಕೊಡಲಿಕ್ಕೆ ಕಾರಣ ಏನು ಗೊತ್ತಿಲ್ಲ ಇವರು ಪ್ರಚೋದಿಸ್ತಾರೆ ಯಾರು ಪ್ರಚೋದಿಸೋದು ಇವರು ಸಿ ಟಿ ರವಿ ಪ್ರತಾಪ್ ಸಿಂಹ ಕೊಡಿ ಅಂತ ಹಾವಲ್ಲಿ ಎಂಥ ಬುಟ್ಟಿಯಲ್ಲಿ ಹಾವು ಇಟ್ಕೊಂಡಿದ್ದೀರಿ ಹಾವು ಬಿಡ್ತಾ ಇಲ್ಲ ಬುಟ್ಟಿಯಲ್ಲಿ ಒಂದು ಹಾವು ಉಂಟು ಬಿಡ್ತೇವೆ ಅಂತ ಮಾತ್ರ ಹೇಳ್ತಿದ್ದೆ ಆಗ ಇವರನ್ನು ಮತ್ತು ಪ್ರಚೋದಿಸ್ತಾರೆ ಅದು ಯಾವ ಕಾರಣಕ್ಕಾಗಿ ಪ್ರಚೋದಿಸ್ತಾರೆ ಅಂತ ಅದು ಬಿ ಜೆ ಪಿ ಅವರು ಅದಕ್ಕೆ ಉತ್ತರ ಕೊಡಬೇಕು ಆ್ಯಕ್ಚುಲಿ ಯಾಕಂದರೆ ಸೊ ಯಾವಾಗಲೂ ಕೊಡ್ತೀರಿ ಕೊಡ್ತೀರಿ ಅಂತ ಯಾಕೆ ಇವರು ಈಗ ಗೌರ್ಮೆಂಟ್ ಇರ್ದ ಹೌದು ಏನೇ ಆಗಲಿ ಮತ್ತು ನಿಮ್ದನ್ನು ಕೊಡಿ ಅಂತೇಳಿ ಅದು ಅವ್ರಿಗೆ ಬಿಟ್ಟದ್ದು ಅವ್ರು ಹೇಳ್ಬೋದು ಕೊಡುವಂಥದ್ದು ಕೊಡೋದಿದ್ದು ಈಗಿನ ಗೌರ್ಮೆಂಟ್ಗೆ ಸಿದ್ದರಾಮಯ್ಯ ಟೈಮಲ್ಲಿ ರೀಡು ಕೊಡಿ ಅಂತ ಹೇಳಿದರೆ ಅವ್ರು ಕೊಡ್ಬೋದು ಕೊಡದೇ ಇರ್ಬೋದು ಸಿ ಅವ್ರು ಮಾಡಿದ್ದಕ್ಕೇ ತಾನೇ ಅದ್ರ ಮೇಲೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಆಗಲ್ಲ ಅದು ಸೊ ಅವ್ರು ಕೊಡೋದಕ್ಕೆ ರಾಜಕೀಯದ ಕಾಲ ಮುಗಿದೋಯ್ತು ನಾನು ಕೊಟ್ಟ ಇದಕ್ಕೆ ಇಲ್ಲ ಅದಾಗಲ್ಲ ಸೊ ಬಿ ಜೆ ಪಿಯಲ್ಲಿ ಈಗ ಕೊಡೋದಂದ್ರೆ ಬಿ ಜೆ ಪಿ ಗೌರ್ಮೆಂಟ್ 5 ಇಯರ್ಸ್ 4 ಇಯರ್ಸ್ ರೂಲ್ ಮಾಡಿದಾರಲ್ಲ ಅದ್ರದ್ದು ಮಾತ್ರ ಇವ್ರು ಕೊಡ್ಬೋದು ಆ್ಯಕ್ಚುಲಿ ಅಷ್ಟೇ ಅದು ಕೊಡ್ತಾರೋ ಇಲ್ವಾ ನೀವು ಹೇಳಿದಾಗ ಅದು ಯಕ್ಷ ಪ್ರಶ್ನೆ ಬಟ್ ಈಗಿನ ಎಲ್ಲರೂ ಹೇಳ್ತಾ ಇದ್ದಾರೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸ್ಕಸ್ ಆಯ್ತು ಅಂತ ಯಾರೊಬ್ಬರು ಮಿನಿಸ್ಟ್ರಿ ಹೇಳಿದ್ರು ಅಲ್ಲಿ ಈಗ ನೀವು ಇದು ಮಾಡುವಾಗ ವಿಡಿಯೋ ರೆಕಾರ್ಡಿಂಗ್ ವಿಡಿಯೋ ಹಾಕಿರುವಾಗ ಸೊ ಕೊಡಲೂಬೋದು ಕೊಡದೇ ಬಟ್ ಕೊಟ್ಟರೆ ಅಂತ ಮಾತ್ರ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಆಗಿಬಿಡ್ತಾ ಇದೆ ಸೊ ಫಾರ್ ನೆವರ್ ಹರ್ಡ್ ಆಫ್ ದಿ ಎಸ್ ಐ ಟಿ ಕೇಸ್ ಹ್ಯಾಂಡಿಂಗ್ ಓವರ್ಡ್ ಅಗೇನ್ಸ್ಟ್ ದಿ ಗೌರ್ಮೆಂಟಿಗೆ ಎಸ್ ಐ ಟಿ ಕೇಸ್ ಕೊಡುವಂಥದ್ದು ಬಟ್ ಕೊಟ್ಟರೆ ಮಾತ್ರ ಅದೊಂದು ಐತಿಹಾಸಿಕ ನಿರ್ಧಾರ ಆಗಿಬಿಡ್ತದೆ ಬಟ್ ಅದು ಪ್ರಿಸಿಡೆಂಟ್ ಆಗಿಬಿಡ್ತದೆ ಮುಂದೆ ಬಂದ ಗೌರ್ಮೆಂಟ್ಗಳು ಹಿಂದಿನ ಗೌರ್ಮೆಂಟಲ್ಲಿ ಕೊಟ್ಟರೊಟ್ಟಲ್ಲ ಇದು ಪ್ರಿಸಿಡೆಂಟ್ ಆಗ್ತದೆ ಒಂದು ಅದರ ಬಗ್ಗೆ ಏನು ಕೊಟ್ಟರೆ ಒಳ್ಳೆಯದೇ ಆ್ಯಕ್ಚುಲಿ ನೋಡೋ ಜನಗಳಿಗೆ ಗೊತ್ತಾಗಲಿ ಇದನ್ನು ಬಟ್ ಅದು ತನಿಖೆ ಯಾವಾಗ ಬರ್ತದೆ ಇವರು ಟೈಮ್ ಫಿಕ್ಸ್ ಮಾಡಿ ಕೊಡಬೇಕು ಇಷ್ಟರೊಳಗೆ ನೀವು ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಖಾಲಿ ತನಿಖೆ ಮಾಡೋದು ಇಲ್ಲಿ ಕೊಟ್ಟಾಗೆ ಅಂತ ನಾವು ಹೊರದಾಗೆ ಮಾಡ್ಕೊ ನೀನು ನೋವಾದಿಗೆ ಮಾಡ್ಕೊ ಅಂತ ಹೇಳಿದಾಗಲ್ಲ ಇಷ್ಟು ದಿ ಇಷ್ಟು ವಿದಿನ್ ಒನ್ ಇಯರ್ನೊಳಗೆ ರಿಪೋರ್ಟ್ ಕೊಡು ಈ ರೀತಿ ಏನಾದರು ಸ್ಪೆಸಿಫಿಕ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಆಗಲಿ ರಿಪೋರ್ಟ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಆಗ್ತದೆ ಬಟ್ ಫೈನಲಿ ಇಟ್ ವಿಲ್ ಬಿ ಡಿಸೈಡ್ ಇನ್ ದಿ ಕೋರ್ಟ್ ಎಸ್ ಸಿ ಎಸ್ ಐ ಟಿ ಹಗರಣ ಹೋದರೂ ಕೂಡ ಏನು ರಿಪೋರ್ಟ್ ಬಂದ ಚಾರ್ಜ್ ಶೀಟ್ ಫ್ರೇಮ್ ಮಾಡಿ ಕಡೆಗೆ ಇಟ್ ವಿಲ್ ಡಿಸೈಡ್ ಇನ್ ದಿ ಕೋರ್ಟ್ ಸೊ ಇದು ಫಸ್ಟ್ ಟೈಮ್ ನಮಗೊಂದು ಎಕ್ಸ್ಪೀರಿಯನ್ಸ್ ನೋಡಪ್ಪ ನಾವು ಈಗ ಕುತೂಹಲದಲ್ಲಿ ಕಾಯ್ತಾ ಇದ್ದೇವೆ ನಾಗರಾಜ್ ಯಾದವ್ರೆ ನಿಜವಾಗ್ಲೂ ಕೊಡ್ತೀರಾ ಅಥವಾ ಸುಮ್ಮನೆ ಬುಟ್ಟಿಲ್ ಹಾವಿದೆ ಬುಟ್ಟಿಲ್ ಹಾವಿದೆ ಅಂತ ಬಿಟ್ಬಿಡ್ತೀನಿ ನೋಡು ಬಿಟ್ಬಿಡ್ತೀನಿ ಅಲ್ಲಿ ಕಾಂಗ್ರೆಸ್ನವ್ರದ್ದೇ ಸರ್ ರಾಜಸ್ಥಾನದಲ್ಲಿ ನಡೀತಾ ಇರೋದು ನಿಮ್ಮ ಮುಖ್ಯಮಂತ್ರಿಯ ವಿರುದ್ಧ ನಿಮ್ಮ ಮಾಜಿ ಉಪಮುಖ್ಯಮಂತ್ರಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿಜೆಪಿ ಅವ್ರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಿ ನೀವು ವಸುಂಧರಾ ರಾಜೇ ವಿರುದ್ಧ ತನಿಖೆ ಮಾಡಿಸ್ತಿಲ್ಲ ಅಜಿತ್ ಸಾಹೇಬ್ರೆ ನಾವು ಗೋಲ್ ಪೋಸ್ಟ್ ಚೇಂಜ್ ಮಾಡೋದು ಬೇಡ ನೀವು ಬಹಳ ಹಿರಿಯ ಆ್ಯಂಕರ್ ಇದ್ದೀರಿ ನಾವು ಕರ್ನಾಟಕದಲ್ಲಿ ಆಗ್ತಾ ವಿಚಾರಗಳ ಬಗ್ಗೆ ಕರ್ನಾಟಕ ಜನಕ್ಕೆ ತಿಳಿಸ್ತಕ್ಕಂಥ ವಿಚಾರ ಮಾಡೋಣ ಒಂದ್ ನಿಮಿಷ ಸರ್ ಹಂಗಿದ್ರೆ ನಾವು ಕರ್ನಾಟಕ ಬಿಜೆಪಿ ಅವರಲ್ಲ ಅನ್ಬೇಕು ನಾವು ಬಿಜೆಪಿ ಅವರಲ್ಲ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ 6.5 ಕೋಟಿ ಕನ್ನಡಿಗರಿಗೆ ಗೊತ್ತಾಗಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದು ನಾವು ಮತದಾನ ಮಾಡಬೇಕಾದ ಸಂದರ್ಭದಲ್ಲಿ ನಾವು ಅವರು ಮತದಾನ ಮತಭಿಕ್ಷೆಯನ್ನು ಕೇಳಕ್ಕೆ ಹೋದ ಸಂದರ್ಭದಲ್ಲಿ ಕೊಟ್ಟ ಮಾತನ್ನು ಈಡೇರಿಸಬೇಕಾಗಿರೋ ಜವಾಬ್ದಾರಿ ಆಡಳಿತ ಪಕ್ಷದಾಗ್ತದೆ ನಾವು ಖಂಡಿತವಾಗ್ಲೂ ಕೂಡ ಆ ಕೆಲಸವನ್ನು ನೆರವೇರಿಸ್ತೇವೆ ಮೂಲತವಾಗಿ ಹೇಳಬೇಕು ಅಂದರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಹಲವಾರು ಆಪಾದನೆಗಳನ್ನು ನಾವು ಮಾಡಿದ್ದೇವೆ 40-50% ಕಮಿಷನ್ ಸರ್ಕಾರ ಅಂತ ಆಪಾದನೆಗಳು ಮಾಡಬೇಕಾದ್ರೆ ಆಪಾದನೆ ಮಾಡಿದ್ರೆ ಸಾಲದು ಅದನ್ನ ಪ್ರೂವ್ ಮಾಡಬೇಕಾದ್ರೆ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರೈಮಾ ಫೇಸ್ ಇರತಕ್ಕಂಥ ಡಿಪಾರ್ಟ್ಮೆಂಟ್ ವೈಸ್ ಅಲ್ಲಿ ಇರ್ತಕ್ಕಂಥ ಅದು ಪಿ ಎಸ್ ಎ ಸ್ಕ್ಯಾಮ್ ಇರ್ಬೋದು ಟೀಚರ್ಸ್ ಸ್ಕ್ಯಾಮ್ ಇರ್ಬೋದು ಡಾಕ್ಟರ್ ಸ್ಕ್ಯಾಮ್ ಇರ್ಬೋದು ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ಆಕ್ಸಿಜನ್ ವಿಚಾರ ಚಾಮರಾಜನಗರ ಒಂದೇ ಅಂತ ತಿಳ್ಕೊಬೇಡಿ 2.5 ಕೋಟಿ ರೂಪಾಯಿಗಳ ಹಗರಣ ಆಗಿದೆ ಅಂತೇಳಿ ನಾವು ಫ್ಲೋರದ
ಅಲಿಗೇಷನ್ಗಳ ಬಗ್ಗೆ ಯಾರು ಉತ್ತರದಾಯಕರಾಗ್ತಾರೆ ಅದರ ಬಗ್ಗೆ ತನಿಖೆ ನಡೆಸಬೇಕಾಗಿ ಸತ್ಯಾಸತ್ಯ ಜನಗಳ ಮುಂದೆ ಇಡಬೇಕಾಗಿರೋ ಕರ್ತವ್ಯ ನಮ್ಮ ಮೇಲೆ ಇರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಚಾನೆಲ್ ನಾನು ವಕ್ತಾರನಾಗಿ ಹೇಳ್ತೇನೆ, ಅಧಿಕೃತವಾಗಿ ದ್ವೇಷದ ರಾಜಕಾರಣವನ್ನು ನಾವು ಮಾಡೋದಿಲ್ಲ. ನಮಗೆ ಪ್ರೈಮ್ ಆಫ್ ಏಜ್ ಎಷ್ಟೇ ಅಲಿಗೇಷನ್ಗಳಾಗಿದ್ದರೂ ಕೂಡ ಪ್ರೈಮ್ ಆಫ್ ಏಜ್ ನಮಗೆ ನಮ್ಮ ಗಮನಕ್ಕೆ ಬಂದರೆ ಆ ಡಿಪಾರ್ಟ್ಮೆಂಟ್ಗೆ ಹೆಡ್ಡಿರ್ತಕ್ಕಂಥ ಮಂತ್ರಿಗಳಾಗಲಿ ಕಮಿಷನರ್ಗಳಾಗಲಿ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ನಮ್ಮ ಗಮನಕ್ಕೆ ತಂದಿದೆ. ಆದರೆ ಅದನ್ನು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಡಳಿತ ಪಕ್ಷದಾಗ್ತದೆ. ಆ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೇವೆ. ಅದು PSA ಸ್ಕ್ಯಾಮ್ ಆಗ್ಬೋದು, ಅದು ಆಕ್ಸಿಜನ್ಲಿ ಸತ್ತಂಥ ಜನಗಳು ಆಡಿರ್ಬೋದು, ಅದು ಕೋವಿಡಲ್ಲಿ ಸತ್ತಂತಹ ಡೆತ್ ವಿಚಾರ ಇವತ್ತಿನವರು ಕೂಡ ಎಷ್ಟು ಜನ ಸತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಒಂದು ಆಡಿಟ್ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇವ್ರ ಕೈಯಲ್ಲಿ. ಯಾಕೆಂತಂದ್ರೆ ಯಾರು ರಾಜಕಾರಣನಾದ್ರೂ ಮಾಡಿ, ಪ್ರೀತಿಯ ರಾಜಕಾರಣನಾದ್ರೂ ಮಾಡಿ, ಅವ್ರು ಏನೇನು ಮಾಡಿದ್ರು ಅನ್ನೋದನ್ನ ನೀವು ಹೊರಗೆ ತೆಗಿಬೇಕು, ನೀವೇನೇನು ಮಾಡಿದ್ರಿ ಅನ್ನೋದನ್ನ ಅವ್ರು ಹೊರಗೆ ತೆಗಿಬೇಕು. ರಾಜ್ಯದ ಜನರಿಗೆ ಪರಮ ಭ್ರಷ್ಟ್ರ ಯಾರು ಅನ್ನೋದು ಗೊತ್ತಾಗುತ್ತೆ. ದಿಸ್ ಇಸ್ ವಾಟ್ ಐ ನಾನು ಏನು ಹೇಳ್ತಾ ಇದ್ದೀನಿ. ಇವತ್ತು ಸಿಟಿ ರವರು ಮಾತಾಡ್ತಾರೆ, ಮಾಡಿ ಭಾಳ ಒಳ್ಳೆ ಒಳ್ಳೆ ಭಾಷಣವನ್ನು ಮಾಡ್ತಾರೆ, ಅದ್ರ ಜೊತೆಗೆ ಹಳೆಯದು ಮಾಡಿ ಅಂತ. ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಲ್ರಿ, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದಲ್ರಿ, ಯಾಕೆ ಫೇಲ್ ಆಗ್ಬಿಡ್ತಾ ಒಂದು ಇಂಜಿನು ಮರ್ತೋಗ್ಬಿಟ್ರಾ ತನಿಖೆ ಮಾಡೋಕ್ಕೆ? ಯಾಕೆ ಸತ್ಯ ಸಿಕ್ಲಿಲ್ವಾ? ಹಾಗಾದ್ರೆ ನೀವು ಮಾಡಿದ ಅಲಿಗೇಷನ್ಗಳೆಲ್ಲ ಸಿದ್ದರಾಮಯ್ಯ ಮೇಲೆ ಮಾಡಿದ್ದೆಲ್ಲ ಸುಳ್ಳಾ? ನಿಮ್ಗೆ ತಾಕತ್ ಇದ್ರೆ, ನಿಮ್ಗೆ ಆಡಳಿತದಲ್ಲಿ ನಂಬಿಕೆ ಇದ್ದಿದ್ರೆ, ಈ ಸಂವಿಧಾನದಲ್ಲಿ ನಂಬಿಕೆ ಇದ್ದಿದ್ರೆ ನೀವು ತನಿಖೆ ಮಾಡಬೇಕಾಗಿತ್ತು. ಯಾವ ಕಾರಣಕ್ಕೋಸ್ಕರ ಮಾಡಲಿಲ್ಲ? ಇವತ್ತು ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ? ಅದು ಮಾತು ಹೇಳ್ತೀನಿ ಕೇಳಿ. ಅವರು ಕೇವಲ ಸಿಟಿ ರವಿ ನಾಯಕರಲ್ಲ, ಹೇಳ್ತೀನಿ, BJP ನಾಯಕರಲ್ಲ, ಅವರು ಅವರ ಪಕ್ಷದ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಆಗಿರೋರು, ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರೋರು, ಮತ್ತು MLA ಆಗಿ ಕೆಲಸ ಮಾಡಿರೋರು, ಅವರೇ ಒಂದು ವಿಚಾರಗಳನ್ನ ಕ್ಲೋಸ್ ಹೌಸಲ್ಲಿ ಮಾಡಬೋದಾಗಿತ್ತು. ಯಾಕೆ ಇವಾಗ ಬ್ಲೇಮ್ ಮಾಡ್ತಾರೆ? ಹಲವಾರು ಬಾರಿ ಪ್ರತಾಪ್ ಇಲ್ಲ, ನೀವು ಏನೇನೋ ರಾಜ್ ಮಾಡಿದ್ರಿ, ಪ್ರತಾಪ್ ಸಿಂಹ ಅವರು ಸಿಟಿ, ಒಂದು ನಿಮಿಷ, ಪ್ರತಾಪ್ ಸಿಂಹ ಅವರು ಸಿಟಿ ಅಡ್ಜಸ್ಟಿಂಗ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ, ಅದನ್ನು ಹೇಳಬೇಕಾಗ್ತದೆ. ಯಾವ ಪಕ್ಷ ಯಾರು ಮಾಡಿದ್ರು? ವ್ಯಾಲಿಡ್ ಕ್ವಶನ್ ಅಜಿತ್. ಈಗ ಮಾಡಲಿ, ಎಲ್ಲ ತನಿಖೆನೂ ಮಾಡಲಿ, ವಿ ಆರ್ ಓಪನ್ ಫಾರ್ ಇಟ್, ಆಸ್ ಸಿಂಪಲ್ ಆಸ್ ದಟ್. ಸಿಟಿ ರವಿ ಅವರು ಅದನ್ನ ಹೇಳಿದ್ದು, ಒಂದ್ ನಿಮಿಷ ಸಪ್ಲಿಮೆಂಟರಿ ಕ್ವಶನ್. ಯಾವ ತನಿಖೆನಾರು ಮಾಡಲಿ, ಯಾವ ಏಜೆನ್ಸಿಯಿಂದನೂ ಮಾಡಲಿ ಅಂತ ಯಾರ ಯಾರ ಇಲಾಖೆಗಳ ಬಗ್ಗೆ ಪ್ರಶ್ನೆಗಳಿದಾವೋ ಆ ಮಿನಿಸ್ಟರ್ಗಳಾಗಿದ್ದಂಥವ್ರು ಹೇಳಿ. ಹೇಳಿದವ್ರು ಯಾರು? ಪ್ರತಾಪ್ ಸಿಂಹ ಸಂಸದರವರು. ಅಲ್ಲ ಅಜಿತ್, ಸಿಟಿ ರವಿ ಆಗ್ಲಿಲ್ಲ. ಅಲ್ಲ ಅಲ್ಲ, ಆರಗ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳ್ತಾರೆ ಅದನ್ನ. ಅಜಿತ್ ಆರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಆಗಿರ್ಲಿಲ್ವಾ? ಎಸ್. ಹೇಳಿರ್ತಾನೆ, ಕೇಳಿ ಕೇಳಿ ಪೂರ್ತಿ ಕೇಳಿ. ಇವಾಗ ಇಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದವ್ರು ಇಷ್ಟು ಉದ್ದ ಹೇಳ್ತಾರಲ್ಲ, ಅವ್ರು ಮಾಡಲಿಲ್ಲ ನಾವು ಮಾಡ್ತೀವಿ, ಅವ್ರು ಮಾಡಲಿಲ್ಲ ನಾವು ಮಾಡ್ತೀವಿ ಅವರ ಅವಧಿನಲ್ಲಿ ಅಂತ ಹೇಳ್ಬಿಟ್ಟು, ಫಸ್ಟ್ ಎಕ್ಸಾಂಪಲ್ ವಿಲ್ ಟೇಕ್ ಬಿಟ್ಕಾಯಿನ್ ಹಗರಣ. ಫಸ್ಟ್ 2015 ಇದೇ ಶ್ರೀಕಿ 2000 ಬಿಟ್ಕಾಯಿನ್ನ 800 crore ಹ್ಯಾಕ್ ಮಾಡ್ತಾನೆ. ಅವಾಗ ಇದ್ದಿದ್ದ ಸರ್ಕಾರ ಇವ್ರದೇ, ಇವ್ರು ಮಾಡಲಿಲ್ಲ. 2018 ಇದೇ ಶ್ರೀಕಿ ಗೌರ್ಮೆಂಟ್ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನ ಹ್ಯಾಕ್ ಮಾಡಿ 11.5 crore ನಾನು ಲೂಟಿ ಮಾಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಅವಾಗಿದ್ದು ಇವ್ರ ಸರ್ಕಾರ, ಇವ್ರು ಮಾಡಲಿಲ್ಲ. ಅದೇ 2020 ನಾವು ಅಧಿಕಾರದಲ್ಲಿದ್ದಾಗ ಇದೇ ವ್ಯಕ್ತಿ ಒಂದು ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಾಕೊಂಡಾಗ ಇವನ್ ಬಾಯ್ಬಿಡ್ತಾನೆ ಬಿಟ್ಕಾಯಿನ್ ಹಗರಣ ಮಾಡಿದ್ದೀನಿ ಅಂತ, ಇವನನ್ನು ಅರೆಸ್ಟ್ ಮಾಡೋದು, ಇವನನ್ನು ತನಿಖೆ ಶುರು ಮಾಡಿದ್ದು ನಾವು, ಇವರಲ್ಲ. ನಾಗರಾಜ್ ಯಾದವ್ ಡಿಬೇಟಿಂಗ್ ಎಥಿಕ್ಸ್ ಅಲ್ಲ, ನೀವು ಮಾತಾಡೋದು ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವ್ರ ಟರ್ಮ್ ಇದೆ. ಚಾಮರಾಜನಗರ ಆಕ್ಸಿಜನ್ ದುರಂತ ಪ್ರಕರಣದಲ್ಲೂ ಅಷ್ಟೇ, ಇವ್ರೇನು ಕೇಳಿದ್ದು, ಒಂದು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ದು, ಆ ಪ್ರಕರಣದಲ್ಲೂ ಅಷ್ಟೇ ನಿವೃತ್ತಿ ನ್ಯಾಯಮೂರ್ತಿಗಳ ಇಬ್ಬರ ಕಮಿಟಿ ಮಾಡಿ, ಅದರಲ್ಲೊಬ್ಬರು ಎಕ್ಸ್ ರಿಟೈರ್ಡ್ ADGPನೂ ಇದ್ರು. ಆ ಕಮಿಟಿ ಕೊಟ್ಟ ವರದಿಯನ್ನು ಇಟ್ಕೊಂಡು ನಿಮಗೆ ಕೋರ್ಟ್ಗೂ ಸಬ್ಮಿಟ್ ಮಾಡಿ ಕೋರ್ಟ್ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿದ ಮೇಲೆ ಸರ್ಕಾರ ಮುಂದುವರೆದಿದ್ದು, ಅದು ನೆನಪಿಲ್ಲ. ಅದನ್ನು ಮಾಡಿದ್ದು ನಾವೇನೇನೆ. ತಿರ್ಗಾ PSI ಸ್ಕ್ಯಾಮ್ ಹಗರಣನು ಅಷ್ಟೇ, ಓಪನ್ ಮಾಡಿದ್ಯಾರೋ? ನಮ್ಮ ಸರ್ಕಾರನೇ. ಟೀಚರ್ ಸ್ಕ್ಯಾಂಡಲ್ ಓಪನ್ ಮಾಡಿದ್ಯಾರೋ? ನಮ್ಮ ಸರ್ಕಾರನೇ. ಇವ್ರ ಥರ ಬರೀ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ ನಾವು, ಅರ್ಥ ಆಯ್ತಲ್ಲ? ಈಗ ಮತ್ತೆ ಅದನ್ನೇ ಹೇಳ್ತೀನಿ, ಇದೇ ವಕ್ಫ್ ಬೋರ್ಡ್ಗೆ ಬರ್ತೀನಿ ನಾನೀಗ. 2012 ಅನ್ವರ್ ಮಾಣಿಪ್ಪಾಡಿ ಕಮಿಟಿ ಫಾರಂ ಆಯ್ತು, ಮುಂದೆ ಅದಾದ್ಮೇಲೆ ಇವ್ರ ಅಧಿಕಾರದಲ್ಲಿದ್ರು, ಇವ್ರು ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ,
ನಾವು ನಮ್ಮ ಅಧಿಕಾರಕ್ಕೆ ಬಂದ ತಕ್ಷಣ ರಿಪೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದಾಗ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಯಾಕೆ ಗಲಾಟೆ ಮಾಡಿದ್ರು, ಯಾರ್ಯಾರು ಎಷ್ಟೆಷ್ಟು ಸಾವಿರ ಕೋಟಿ ಕಾಂಗ್ರೆಸ್ ನಾಯಕರು ನುಂಗಿ ನೀರು ಕುಡಿದಿದ್ರು, ಅದು ಇವತ್ತು ತನಿಖೆ ಆಗಬೇಕು, ಅದು ಇವತ್ತು ತನಿಖೆ ಆಗಲೇಬೇಕು. ಐ ಆಮ್ ಟೆಲ್ಲಿಂಗ್ ಯು ದಟ್ ಆಲ್ಸೋ ಶುಡ್ ಬಿ ಇನ್ವೆಸ್ಟಿಗೇಟೆಡ್. ಯಾರ್ಯಾರು ಇದ್ರೂ ಅದನ್ನು ಹೊರಗಡೆ ಬರಲೇಬೇಕು. ಇವತ್ತು ಗೊತ್ತಾಯ್ತಲ್ಲ, ಇವ್ರು ಇಷ್ಟಕ್ಕೇನೇ ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡ್ಕೊಂಡು ಇವರು ಕೈಲಾಗಿದ್ರಂತ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಜನಕ್ಕೆ ಇವತ್ತು ಜನ ಎಲ್ಲ ಚೀತು ಅಂತ ಕಣ್ಣು ಮುಚ್ಕೊಂಡು ನಿಮ್ಮ ಹತ್ರ ಅಧಿಕಾರ ಐತ್ರಿ ಅಜಿತ್, ನಿಮ್ಮ ಹತ್ರ ಕೆಂಪಣ್ಣ ಆಯೋಗದ ವರದಿ ಇತ್ತು. ಕೆಂಪಣ್ಣ ಆಯೋಗದ ವರದಿ ಇತ್ತು, ವರದಿ ಇತ್ತು. ವಾದ ಮಾಡುವುದಕ್ಕೆ ವಾದ ಮಾಡುವುದಕ್ಕೆ ಗಟ್ಟಿಯಾದ ವಾದ ಮಾಡುವುದಕ್ಕೆ ಮೋಹನ್ 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 ವಿಶ್ವ ನಾಗರಾಜ್, ಇಷ್ಟು ವರ್ಷಗಳ ಅನುಭವದಿಂದ ನಾವೊಂದು ಮಾತೇಳಬಲ್ಲೆ, ವಾದ ಮಾಡುವುದಕ್ಕೆ ಗಟ್ಟಿಯಾದಂತಹ ಪಾಯಿಂಟ್ ಗಳು ಇಲ್ಲದೆ ಇರೋ ಸಂದರ್ಭದಲ್ಲಿ ವ್ಯಕ್ತಿ ಕೂಗಾಡ್ತಾನೆ. ವಾದ ಮಾಡುವುದಕ್ಕೆ ಗಟ್ಟಿಯಾದ ಪಾಯಿಂಟ್ ರಿಯಾಕ್ಷನ್ ತಗೊಂಡು ಬ್ರೇಕಿಗೆ ಹೋಗ್ಬೇಕು, ನಾನೊಂದು ಅವ್ರದೊಂದು ರಿಯಾಕ್ಷನ್ ತಗೊಂಡು ಬ್ರೇಕಿಗೆ ಹೋಗ್ಬೇಕು. ಶ್ವೇತಾ ಅವರ ಇದೇನಾದ್ರು ಲಾಜಿಕಲ್ ಎಂಡಿಂಗ್, ಒಂದು ಡೆಕೋರಮ್ ಮೇಂಟೈನ್ ಮಾಡಿ, ಒಂದು ಡೆಕೋರಮ್ ಮೇಂಟೈನ್ ಮಾಡಿ. ನಿಮ್ಮ ಫೆಲೋ ಪ್ಯಾನಲಿಸ್ಟ್ ಇದ್ದಾರೆ, ಜೆ ಡಿ ಎಸ್ ವಕ್ತಾರ ಇದ್ದಾರೆ, ಒಬ್ಬ ಮಹಿಳೆ ನಮ್ಮ ಪ್ಯಾನಲ್ನ ಭಾಗವಾಗಿದ್ದಾರೆ. ನೀವು ನಾಗರಾಜ್ ಯಾದವ್, ಅವರು ಶ್ವೇತಾ ಯಾದವ್, ಶ್ವೇತಾ ಯಾದವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು. ಮೇಡಮ್, ಇದೇನಾದ್ರು ಲಾಜಿಕಲ್ ಎಂಡಿಂಗ್ ಹೋಗುತ್ತಾ? ಸರ್, ಆ್ಯಕ್ಚುಲಿ ಕಾಂಗ್ರೆಸ್ನವರು ನಿಜವಾಗ್ಲೂ ಇದನ್ನು ಮಾಡ್ತಾರೆ ಅಂದರೆ ನಾನು ವೆಲ್ಕಮ್ ಮಾಡ್ತೀವಿ. ಜೆ ಡಿ ಎಸ್ನವರು ಖಂಡಿತವಾಗ್ಲೂ ವೆಲ್ಕಮ್ ಮಾಡ್ತೀವಿ. ಹಳೆ ಸರ್ಕಾರ ಹೋಗಿ ಹೊಸ ಸರ್ಕಾರ ಬಂದಾಗ ಎಲ್ಲರೂ ಹೇಳೋದು ಇಷ್ಟೇನೆ, ಏನಂತ ಹಳೆ ಸರ್ಕಾರದವ್ರದ್ದೆಲ್ಲ ಭ್ರಷ್ಟಾಚಾರ ಹೋರಾಟಕ್ಕೆ ಬರೋದು. ಎಷ್ಟು ಸರ್ಕಾರಗಳು, ಹೊಸ ಸರ್ಕಾರಗಳು ನಾವು ನೋಡಿದ್ದೀವಿ, ಬಂದಿದೆ ಹೋಗಿದೆ, ಎಷ್ಟು ತನಿಖೆಗಳಾಗಿದೆ, ಎಷ್ಟು ಜನರಿಗೆ ಶಿಕ್ಷೆ ಮಾಡಿದ್ದಾರೆ. ಫಸ್ಟ್ ಇವರು ಬಿ ಜೆ ಪಿ ಅವ್ರದ್ದು ಸ್ಕ್ಯಾಮ್ ನಾವು ತೆಗಿತೀವಿ, ದೇವೇಗೌಡರ ಕಾಲದಿಂದನೂ ನೀವು ಇವಾಗ ಏನೇನು ಹಗರಣಗಳು ಎಲ್ಲಾನು ತೆಗೀರಿ, ನಮಗೇನು ಇಲ್ಲಪ್ಪ, ಎಲ್ಲಾನು ನೀವು ಭ್ರಷ್ಟಾಚಾರ ಮುಕ್ತ ದೇಶ ನಮ್ಮ ಕರ್ನಾಟಕ ಮಾಡ್ತೀನಿ ಅಂದ್ರೆ ಅದಕ್ಕೂ ನಾವು ಜೆ ಡಿ ಎಸ್ ನವರು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ ಅವ್ರಿಗೆ ನೀವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ನಾವು ನಿಮ್ ಜೊತೆ ಇದ್ದೀವಿ, ನೀವು ಎಲ್ಲಾ ಹಗರಣಗಳಿಗೂ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಖಂಡಿತವಾಗ್ಲೂ ತನಿಖೆ ನಡೆಸಿ ನಿಮ್ಮ ಹಗರಣಗಳ ತನಿಖೆಗೆ. ಸರ್, ಪ್ಲೀಸ್ ಡೋಂಟ್ ಇಂಟರಪ್ಟ್ ಮೀ. ನಿಮ್ಮ ಎಲ್ಲಾ ಹಗರಣಗಳ ತನಿಖೆಗೂ ನಾವು ಸಹಕರಿಸ್ತೀವಿ, ಆದರೆ ಬಿ ಜೆ ಪಿ ಅವರ ಏನು ಹಗರಣಗಳು ಸ್ಕ್ಯಾಮ್ಗಳನ್ನ ಹೇಳ್ತಿದ್ದಾರೆ ಅದ್ರ ಜೊತೆ ನೀವು ನಿಮ್ಮ ಸ್ಕ್ಯಾಮ್ಗಳನ್ನೂ ಮಾಡಿ, ಮರು ತನಿಖೆ ಆಗಲಿ, ರೀಡು ಮಾಡಲಿ, ಅರ್ಕಾವತಿದು ಏನಿದೆ ಅದು ಮಾಡಲಿ, ಡಿವೈಎಸ್ಪಿ ಗಣಪತಿ ಅವರ ಸೂಸೈಡ್ ಕೇಸು ಅದನ್ನು ಮಾಡಿ, ಅದನ್ನು ಮರು ತನಿಖೆ ಮಾಡಿ. ಶ್ವೇತಾ ಯಾದವ್ ಅವರು, ಒಂದ್ ನಿಮಿಷ, ರೀಡು ತನಿಖೆ ಆಗ್ಲಿ, ಕೆಂಪಣ್ಣ ಆಯೋಗದ ವರದಿ ತನಿಖೆ ಆಗ್ಲಿ, ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ತನಿಖೆ ಆಗ್ಲಿ ಅಂತಾರೆ ಮೇಡಮ್. ಮೇಡಮ್ ಮೇಡಮ್, ಇದಷ್ಟು ಹಗರಣಗಳ ಆರೋಪ ಬಂದ ನಂತರ 2018 ಕಾಂಗ್ರೆಸ್ ಸೋತರು, ಅವಾಗ ನೀವು ಅವ್ರ ಜೊತೆ ಸೇರ್ಕೊಂಡು ಸರ್ಕಾರ ನಡೆಸಿದ್ರೆ ಸರ್ಕಾರ ನಡೆಸಿದ್ರು. ಈಗ ಹೇಳ್ತಾ ಇರೋದೇನು ಮಾಡಿ, ನೀವು ಅವಾಗ ಮಾಡ್ಲಿಲ್ಲ ನದಿ ದಾಟದ ಮೇಲೆ ಅಂತಾರೆ, ಹಂಗಾಗುತ್ತೆ. ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.